ರೇಷ್ಮೆ ಅಂದಾಕ್ಷಣ ಮೊದಲು ನೆನಪಾಗುವುದೇ ರೇಷ್ಮೆ ಸೀರೆ. ಈ ರೇಷ್ಮೆ ಸೀರೆ ಉಡಬೇಕು ಅನ್ನೋದು ಪ್ರತಿ ನೀರಿಯರ ಆಸೆ ಕೂಡ ಹೌದು. ಇನ್ನು ಈ ರೇಷ್ಮೆ ಬಟ್ಟೆಗಳು ಒಂದು ರೀತಿಯ ಸಿರಿತನದ ಸಂಕೇತ. ರೇಷ್ಮೆ ದಾರವಷ್ಟೇ ಅಲ್ಲದೆ ರೇಷ್ಮೆ ಗೂಡು ಕೂಡ ಉಪಯುಕ್ತವಾದಂತಹ ವಸ್ತುವಾಗಿದೆ. ಹಾಗಾದ್ರೆ ರೇಷ್ಮೆ ಗೂಡಿನಿಂದ ಬಣ್ಣ ಬಣ್ಣದ ಹೂಗಳನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ ನಮ್ಮ ಸಿರಿ ಸಕ್ಕಿ ನೋಡಿ. ಸಿಲ್ಕ್ ಕಕೂನ್ಸ್ ಯೂಸ್ ಮಾಡಿ ಏನೆಲ್ಲ ಅಲಂಕಾರಿಕ ವಸ್ತುಗಳನ್ನು ಮಾಡಬಹುದು ಅಂತ ನಾನಿವತ್ತು ನಿಮಗೆ ತೋರಿಸ್ತೀನಿ. ಬೇಕಾಗಿರುವ ಸಾಮಗ್ರಿಗಳು: ರೇಷ್ಮೆ ಗೂಡುಗಳು, ಪ್ಲಾಸ್ಟಿಕ್ ಕಡ್ಡಿಗಳು, ವೈಟ್ ಗ್ಲೂ, ಮೇಣದ ಬತ್ತಿ, ಬೆಂಕಿಪಟ್ಟಣ, ಗ್ರೀನ್ ಟೇಪ್, ಸೆಲೋ ಟೇಪ್, ಸ್ಕ್ರೂಡ್ರೈವರ್ಸ್ ಮತ್ತು ಕಟರ್. ಇದು ಸಿಲ್ಕ್ ಕಕೂನ್. ಇದಕ್ಕೆ ನಾವು ಯಾವ ಬಣ್ಣ ಬೇಕಾದರೂ ಹಾಕೋಬೋದು. ನೀರಿಗೆ ಬಣ್ಣ ಮಿಕ್ಸ್ ಮಾಡಿ, ವಾಟರ್ ಕಲರ್ ಬಣ್ಣ ಮಿಕ್ಸ್ ಮಾಡಿ ಇದನ್ನು 2 ದಿನ ನೆನೆ ಹಾಕಬೇಕು. ಆಮೇಲೆ ಬಿಸಿಲಲ್ಲಿ ಒಣಗಿಸ್ಬೇಕು. ಬಣ್ಣ ಹಾಕಿದ ನಂತರ ರೇಷ್ಮೆ ಗೂಡುಗಳು ಈ ರೀತಿ ಇರುತ್ತೆ. ಇದು ರೇಷ್ಮೆ ಗೂಡುಗಳು. ಈ ಗೂಡಲ್ಲಿ ಸಿಲ್ಕ್ ಫ್ಯಾಕ್ಟ್ರಿಲಿ ಏನು ಮಾಡ್ತಾರೆ ಅಂದರೆ ಕಟ್ ಮಾಡಿ ಒಳಗಡೆ ಹುಳ ತಗೊಂಡಿರ್ತಾರೆ. ಈಗ ಇದರಿಂದ ಹೂ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಕಟರೇ ಉಪಯೋಗಿಸ್ಬೇಕು, ಕತ್ರಿಲಿ ಕಟ್ ಮಾಡೋಕ್ಕಾಗಲ್ಲ. ಈಗ ನಾನು ರೋಸ್ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ. ಶೇಪ್ನ ಸರಿಯಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಇಚ್ಛೆ ಬಂದರೆ ನೋಡಿ ಈ ಥರ ಪದರ ಪದರ ತೆಕ್ಕೋಬೋದು. ನಾನು ಒಂದು ತೋರಿಸ್ತೀನಿ ನಿಮಗೆ ಎಷ್ಟು ಪದರ ಬರುತ್ತೆ ಅಂತ. ಈ ರೀತಿ ಪದರಗಳು ಬರುತ್ತೆ. ಸಣ್ಣ ಗೂಡಿನಲ್ಲಿ 5 ಪದರ ಬರುತ್ತೆ. ಈ ಥರ ದಪ್ಪ ಗೂಡಿನಲ್ಲಿ 7 ಪದರ ಬರುತ್ತೆ. ಈ ಥರ ಪದರಗಳನ್ನ ಮಾಡಿಕೊಂಡು ಚೂಪಾಗಿರ್ತಕ್ಕಂಥ ವಸ್ತುವಿನಲ್ಲಿ ಮಧ್ಯದಲ್ಲಿ ತೂತ್ ಮಾಡ್ಕೊಳ್ಳಿ. ಈ ಮೇಲ್ಗಡೆ ಕಟ್ ಮಾಡಿರ್ತೀವಲ್ಲ ಇದಕ್ಕೂ ತೂತ್ ಮಾಡ್ಕೊಳ್ಳಿ. ಈ ಕಡ್ಡಿಗಳನ್ನ ಉಪಯೋಗಿಸ್ಕೊಂಡು ಹೂ ಮಾಡಲಿಕ್ಕೆ ಪ್ರೊಸೀಡ್ ಆಗಬಹುದು. ನೋಡಿ, ಈ ರೀತಿ ಚಿಕ್ಕ ಪೀಸ್ನ ಹಾಕ್ಕೊಳ್ಳಿ. ಆಮೇಲೆ ಗ್ಲೂ ಹಾಕ್ಬಿಡಿ ಸೆಂಟ್ರಿಗೆ. ಇದನ್ನು ಇದರೊಳಗಡೆಗೆ ತೋರಿಸ್ಬಿಡಿ. ಆಮೇಲೆ ಕ್ಯಾಂಡಲ್ ತಗೊಂಡು ಈ ರೀತಿ ಮುಂಭಾಗದಲ್ಲಿ ಸ್ವಲ್ಪ ಕಾವು ಕೊಟ್ಟರೆ ಫ್ಲವರು ಆಚೆಗೆ ಬರೋಲ್ಲ. ಈ ರೀತಿ ಬಿಳಿ ಗುಲಾಬಿ ರೆಡಿ ಆಯಿತು. ಡಬಲ್ ಕಕ್ಕೂನ್ ಇದು. ಬೇಕಾದಂಥ ಶೇಪ್ನ ಕಟ್ ಮಾಡಿಕೊಂಡು ಪದರಗಳು ಹೆಂಗೆ ತೆಗೆಯೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಪದರಗಳು ಕಾಣಿಸ್ತಾ ಇದೆ ಅಲ್ವಾ. ದಪ್ಪ ಗೂಡಿಂದ 7 ಪದರ ತನಕನೂ ತೆಕ್ಕೋಬೋದು ನಾವು. ಸಣ್ಣ ಗೂಡಿಂದ 5 ಪದರ ಸಿಗುತ್ತೆ. ಇದರಿಂದ ತೆಗೆದಿರೋ ಪದರಗಳೆಲ್ಲ ಈ ಥರ ಇರುತ್ತೆ ನಿಮಗೆ. ಈ ರೀತಿ ಪದರಗಳು ರೆಡಿಯಾಗುತ್ತೆ. ಇದನ್ನು ನಾವು ಜೋಡಿಸ್ಕೊಂಡು ರೋಸಸ್ ಮಾಡ್ಕೋಬೋದು. ಈಗ ವೈಟ್ ರೋಸ್ ಹೇಗೆ ಮಾಡೋಕ್ಕೆ ತೋರಿಸಿದ್ನೋ ಅದೇ ಥರ ಇನ್ನೊಂದು ಪಿಂಕ್ ರೋಸ್ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಕಟ್ ಮಾಡಬೇಕು. ಇದು ಮಾಮೂಲಿ ಕತ್ರಿಲೆಲ್ಲ ನಿಮಗೆ ಕಟ್ ಮಾಡೋಕ್ಕಾಗಲ್ಲ, ತುಂಬ ದಪ್ಪ ಇರೋದ್ರಿಂದ ಈ ಥರ ಕಟರೇ ಯೂಸ್ ಮಾಡಬೇಕು. ನೀವು ಸಿಂಗಲ್ ಕಲರ್ ಅಲ್ಲದೆ ಡಬಲ್ ಕಲರ್ ಬೇಕಾದರೂ ನೀವು ರೋಸ್ ಮಾಡ್ಕೋಬೋದು. ಇದರೊಳಗಡೆಗೆ ಬೇಕಾದ್ರೆ ನಾನು ಇನ್ನೊಂದು ಕಲರ್ದು ಪೆಟಲ್ ಹಾಕ್ಕೊಡ್ತೀನಿ, ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಒಂದಕ್ಕೊಂದಕ್ಕೆ ಅಂಟಿಸ್ತಾ ಇದ್ದೀನಿ ಡಬಲ್ ಕಲರ್ ರೋಸು. ನೋಡಿ, ಈ ರೀತಿ ಮುಂದಗಡೆ ಸ್ವಲ್ಪ ಹೀಟ್ ಮಾಡಿದ್ರೆ ವೈಟ್ ರೋಸ್ ನೋಡಿದ್ರಿ, ಡಬಲ್ ಕಲರ್ ತೋರಿಸಿದೆ. ಈ ರೀತಿ ಬೇರೆ ಬೇರೆ ಕಲರು ಹೂವು ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಇದಕ್ಕೆ ಹಾಕ್ತೀನಿ. ಇದು ನಿಮಗೆ ಸಿಗುತ್ತೆ ಟೇಪು, ಗ್ರೀನ್ ಟೇಪು. ಗ್ರೀನ್ ಟೇಪ್ ಹಾಕೋದ್ರಿಂದ ನಿಮಗೆ ತುಂಬ ನ್ಯಾಚುರಲ್ ಲುಕ್ ಸಿಗುತ್ತೆ. ಮತ್ತು ಈ ಹೂವು ಎಷ್ಟು ವರ್ಷ ಆದರೂ ಬಾಡಲ್ಲ. ಇನ್ನೊಂದು ಗುಲಾಬಿ ಸೇರಿಸ್ಕೊಳ್ಳಿ ಅಪೋಸಿಟ್ ಡೈರೆಕ್ಷನಲ್ಲಿ.
ಸುತ್ತಾ ಹೋಗಿ ಎಲ್ಲಿಗೆ ಬೇಕೋ ಅಲ್ಲಿಗೆ ರೋಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹೂಗಳೆಲ್ಲ ಒಂದು ಕಡೆ ರೆಡಿಯಾಗುತ್ತೆ. ಕೊನೆಯಲ್ಲಿ ತುದಿ ಬಿಟ್ಕೋಬಾರ್ದು ಅಂತ ಸೆಲೋ ಟೇಪಲ್ಲಿ ಫಿನಿಷಿಂಗ್ ಕೊಡಿ. ಈ ರೀತಿ ಫಿನಿಷಿಂಗ್ ಕೊಡಿ. ಇದೇ ಥರ ಬೇರೆ ಬೇರೆ ಕಲರ್ಸು ರೋಸಸ್ ಉಪಯೋಗಿಸಿ ಮಾಡಿರತಕ್ಕಂಥದ್ದು ಇನ್ನೊಂದಿದೆ. ರೇಷ್ಮೆ ಗೂಡಿನಿಂದ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನಿವಾಗ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದಕ್ಕೂ ಮೇಲೆ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವೇನು ಬೇಕಾದರೂ ಮಾಡಿಕೊಂಡು ಮನೇನ ಅಲಂಕಾರ ಮಾಡ್ಕೋಬೋದು. ಇದು ರೇಷ್ಮೆ ಗೂಡಿನಲ್ಲಿ ಅರಳಿದ ಕಲಾಕುಸುರಿ. ರೇಷ್ಮೆ ಗೂಡಿಗೆ ಬಣ್ಣ ಲೇಪಿಸಿ ಕಲಾತ್ಮಕವಾಗಿ ಕತ್ತರಿಸಿ ಬಗೆ ಬಗೆಯ ಹೂಗಳನ್ನು ತಯಾರಿಸುವುದೇ ಒಂದು ರೀತಿಯ ಖುಷಿ. ಹಾಗಾದರೆ ನೀವು ಕೂಡ ರೇಷ್ಮೆ ಗೂಡಿನಿಂದ ವಿವಿಧ ಬಗೆಯ ಹೂಗಳನ್ನು ತಯಾರಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿ.